ವಿಡಿಯೋ ಇದೆ ಕಳಿಸ್ತೀನಿ ನಾನು. ವಿಡಿಯೋನ ಎಚ್ ಡಿ ಇದ್ರೆ ಕಳಿಸಿ, ಬ್ಲರ್ ಎಲ್ಲ ಇದ್ರೆ ಬೇಡ. ಇಂತ ಏನಿಗ್ರಿ ರಾಜಕೀಯ ಮಾಡ್ತಾವ್ರಿ ಇವರು? ಅದೇ ನಂಗೂ ಅರ್ಥ ಆಗಲ್ಲ, ತುಂಬಾ ಮೈ ಮೇಲೆ ತಗೊಂಡು ರಾಜಕೀಯ ಮಾಡ್ತಿದಾರಪ್ಪ. ಮಾಧ್ಯಮದಲ್ಲಿ ಮುಸಲ್ಮಾನ್ ಓಟ್ ಬೇಡ ಅಂತಾರೆ, ಅಲ್ಲಿ ಹೋಗ್ಬಿಟ್ಟು ಮುಸಲ್ಮಾನ್ ರಾತ್ರಿ ಕತ್ಲು 8 ಗಂಟೆ ಮೇಲೆ ಮುಸಲ್ಮಾನ್ ಮನೆಗೆ ಹೋಗ್ಬಿಟ್ಟು ನನ್ನ ಮತ ಕೊಡಿ ಅಂತ ಕೇಳ್ತಾರೆ. ಅಲ್ಲ, 10 ಗಂಟೆ ಮೇಲೆ ಬರ್ತಿದ್ರೇನು, ಆಮೇಲೆ ಕೋತಿಮರಿ ಸೊಪ್ಪು ತರಕ್ ಹೋಗ್ಬಿಡ್ತಾರಲ್ಲ, ಆಮೇಲೆ ಮತ ಕೇಳಕ್ಕೆ ಸಿಗೋದಿಲ್ಲ ಅಂತ. ನೀವು ಟಾಪಿಕ್ ಚೇಂಜ್ ಮಾಡಬೇಡಿ, ಆ ವಿಡಿಯೋ ಬಗ್ಗೆ ಏನು ಹೇಳ್ತಿದ್ರಲ್ಲ ಅದು ಅದ್ರ ಬಗ್ಗೆ ಹೇಳಿ. ನನ್ನ ವಾಟ್ಸಪ್ ಕಳಿಸಲ ನಿಮಗೆ. ಹ್ಞೂ ಮಾಡಿ, ಇನ್ ಕೇಸ್ ಸೈಜ್ ದೊಡ್ಡದಿದ್ರೆ ವಿಡಿಯೋದು ವಾಟ್ಸಪ್ ಅಲ್ಲಿ ಪೂರ್ತಿ ಬರಲ್ಲ, ಟೆಲಿಗ್ರಾಮ್ ಮಾಡಿಬಿಡಿ. ವಿಡಿಯೋ ಇದೆ ವಾಟ್ಸಪ್ ಅಲ್ಲಿ ಇದೆ ಅದು. ಆಯ್ತು, ವಾಟ್ಸಪ್ಪೇ ಮಾಡಿ. ಅಲ್ಲ, ನಂಗೊಂದು ಆಶ್ಚರ್ಯ ಆಗೋದು, ರಾಜಕೀಯದಲ್ಲಿ ಇನ್ನು ತುಂಬ ಬೆಳಿಬೇಕು ಅಂತೆಲ್ಲ ತುಂಬ ಆಸೆ ಇಟ್ಕೊಂಡು ಬಂದಿರ್ತಾರೆ, ಈ ಥರ ವಿಡಿಯೋ ವೈರಲ್ ಆಗೋದು, ಎಲ್ಲರ ಮೊಬೈಲಿಗೆ ಹೋಗೋದು, ಜನ ಎಲ್ಲ ನೋಡೋದು, ಆಡ್ಕೊಳ್ಳೋದು, ಇದು ಯಾಕೆ ಮಾಡ್ತಾರೆ ಅಂತ. ನಿಮಗೆ ಇದಕ್ಕೆ ಸಂಬಂಧ ಇದೆ ಅಂತ ಅಲ್ಲ, ನೀವು ತುಂಬ ಹತ್ತಿರದಿಂದ ನೋಡಿರ್ತೀರಲ್ಲ, ಹಂಗಾಗಿ ಒಂದು ಮಾತು ಕೇಳಿದೆ ಅಷ್ಟೇ. ಅಲ್ಲ, ಅವರು ಸಿಕ್ಕಿದ್ರೆ ನಾವು ಕೇಳದೆ ಇರ್ತಿದ್ವಾ? ಕೇಳೇ ಕೇಳ್ತಿದ್ವಿ. ನಿಮಗೇನು ಅನ್ಸುತ್ತೆ ಅಂತ ಒಂದು ಕ್ಯೂರಿಯಾಸಿಟಿ. ಅಲ್ಲ, ಅವ್ರ ಉದ್ದೇಶ ನಿಮಗೆ ಹೇಳಕ್ಕಾಗಲ್ಲ, ತುಂಬಾ ರಾಜಕೀಯದಲ್ಲಿ ಅನುಭವ ಇರೋರಲ್ವಾ, ತುಂಬಾ ಜನ ಆ ತರ ಕಾರ್ಯಕರ್ತರನ್ನೆಲ್ಲ ನೋಡಿರ್ತೀರ, ಹಂಗಾಗಿ ಒಂದು ಐಡಿಯಾ ಇರುತ್ತಲ್ಲ ಅಂತ ಕೇಳಿದೆ, ದೋಸ್ತಿ ಮೇಲೆ ಕೇಳಿದ್ದು. ಹೌದು, ಅಷ್ಟೊಂದು ದೊಡ್ಡ ಇಶ್ಯೂ ಆಯ್ತಲ್ಲ ಅಣ್ಣ, ವಿಡಿಯೋದು ಎಲ್ಲ ಕಡೆ ಹರಿದಾಡ್ತಾ ಇದೆ, ಯಾರಾದರೂ ಮಾತಾಡಿದ್ರಾ? ಹರೇ ಆತ್ಮಿ ನೀ ಬಾತ್ ಕರ್ನಾಗರ್ಗೆ ಏನೇ ಇಶ್ಯೂ ಮೇ ಬಾತ್ ನೀ ಕರ್ನಾಗರ್ಗೆ ನೀ ಕೋಯ್ ಬಿ ಬಾತ್ ಕರಿಯೋ ಕಾಂಟ್ರವರ್ಸಿ ನೀವು ಅನ್ನಾಗರ್ಗೆ. ಓಹೋ, ಕಾಂಟ್ರವರ್ಸಿ ಎಲ್ಲ ಆಗುತ್ತಾ? ಹಂಗಾದ್ರೆ ಮಾತಾಡೋಕ್ಕೆ ಹೋಗಬೇಡಿ, ಮೊದಲೇ ಮಾತಾಡೋದು ಅರ್ಥ ಆಗಲ್ಲ, ಮತ್ತೇನಾದರೂ 1:11 ಆಗ್ಬಿಟ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ. ಅಭಿ ಜಿಸ್ಕಿ ಉಸ್ಕಿ ಮಾಲೂಮಾತ್ ನೀ ಹೇ ಜಿಸ್ಕಾ ಮಾಲೂಮ್ ನೀ ಸೋ ಬೋಲ್ ದಿಯಾ ಉಸ್ಕಾ ಕಾಂಟ್ರವರ್ಸಿ ನೀವು ಅನ್ನಾಗರ್ಗೆ. ಅದು ವಿಡಿಯೋ ಬಂತಲ್ಲ, ಅದೇ ಅದೇ ಮೊನ್ನೆ ವಿಡಿಯೋ ಬಂತು, ಆಮೇಲೆ ಪ್ರೆಸ್ ಮೀಟ್ ಮಾಡಿದ್ರು, ಅವರೇನೋ ನಿಮ್ಮ ಪಾರ್ಟಿ ಅವರಂತೆ. ಕಾಂಗ್ರೆಸ್ ಪಾರ್ಟಿ ತೊಡಿಯೆ. ಹ್ಞೂ, ಕಾಂಗ್ರೆಸ್ ಅವರೇ ಅಂತೆ. ಕಾಂಗ್ರೆಸ್ ಲೀಡರ್ಸ್ ಜೊತೆಗೆಲ್ಲ ಇರೋ ಫೋಟೋ ಎಲ್ಲ ನಾವು ನೋಡಿದೀವಲ್ಲ. ಬಿಜೆಪಿ ಪಾರ್ಟಿ. ಬಿಜೆಪಿನ? ಓ ಅಲ್ಲ, ನಮ್ಮ ರಿಕ್ವೆಸ್ಟ್ ಇಷ್ಟೆ, ಕಾಂಗ್ರೆಸ್ ಇರಲಿ, ಜೆ ಡಿ ಎಸ್ ಇರಲಿ, ಬಿಜೆಪಿ ಇರಲಿ, ವಿಡಿಯೋ ಮಾತ್ರ HD ಬರಲಿ.